ಮೈತ್ರಿ ಟಿಕೆಟ್ ಹಂಚಿಕೆಯಲ್ಲಿ ಇಷ್ಟು ದಿನ ಮಂಡ್ಯ ಕ್ಷೇತ್ರ ಸಿಗುತ್ತೋ ಇಲ್ವೋ ಅನ್ನುವಂತಹ ಟೆನ್ಷನ್ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಕಾಡ್ತಾ ಇತ್ತು. ಈಗ ಮೈತ್ರಿಯಲ್ಲಿ ಮಂಡ್ಯ ಟಿಕೆಟ್ ಒಲಿದ್ರೂ ಕೂಡ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಟೆನ್ಷನ್ ತಪ್ಪತಾ ಇಲ್ಲ. ಹೃದಯ ಶಸ್ತ್ರಚಿಕಿತ್ಸೆಯಿಂದ ಮನೆಗೆ ವಾಪಸ್ಸಾಗಿದ್ದಾರೆ ದಳಪತಿ. ಹಾಗೆ ಮನೆಗೆ ವಾಪಸ್ಸಾದ್ಮೇಲೂ ಕೂಡ ಮಂಡ್ಯ ಟಿಕೆಟ್ನ ಯಾರಿಗೆ ನೀಡಬೇಕು ಅನ್ನುವಂಥ ಚಿಂತೆ, ಈ ಬಗ್ಗೆ ಯೋಜಿಸಿ ಹೆಜ್ಜೆಯನ್ನ ಇಡುವುದಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ನಿರ್ಧಾರವನ್ನ ಮಾಡಿದ್ದಾರೆ. ಕುಮಾರಸ್ವಾಮಿಯವರೇ ಅಭ್ಯರ್ಥಿಯಾಗಲಿ ಅಂತ ಹೇಳಿ ಬೆಂಬಲಿಗರ ಪಟ್ಟಿದೆ. ಆದ್ರೆ ಸ್ಪರ್ಧೆ ಮಾಡಿದ್ರು ಟೆನ್ಷನ್, ಸ್ಪರ್ಧೆ ಮಾಡದೇ ಇದ್ರೂ ಟೆನ್ಷನ್ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಇದ್ದಾರೆ. ಬಿಜೆಪಿ ಮತ್ತು ಜನತಾ ದಳದ ಸಂಯುಕ್ತ ಅಭ್ಯರ್ಥಿಯಾಗಿ ಕುಮಾರಣ್ಣ ಅವರು ಆಯ್ಕೆ ಆಗ್ಬೇಕು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಇಷ್ಟು ದಿನ ಮಂಡ್ಯ ಸಿಗುತ್ತೋ ಇಲ್ವೋ ಅನ್ನುವಂಥ ಟೆನ್ಷನ್ ಇತ್ತು, ಈಗ ಮಂಡ್ಯ ಸಿಕ್ಕಾಗಿದೆ, ಆದ್ರೆ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥ ಟೆನ್ಷನ್. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಭ್ಯರ್ಥಿಯ ಆಯ್ಕೆಯಲ್ಲಿ ಈ ಪರಿಯ ತಳಮಳ ಸೃಷ್ಟಿಯಾಗಿರುವುದು ಯಾವ ಕಾರಣಕ್ಕಾಗಿ ಶಿವಪ್ರಸಾದ್? ಖಂಡಿತವಾಗಿ ವಿದ್ಯಾಶ್ರೀ, ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಮೈತ್ರಿಯ ಹೊಂದಾವಣಿಕೆ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ಗೆ ಬಿಟ್ಕೊಟ್ರೂ ಸಹಿತವಾಗಿ ಕುಮಾರಸ್ವಾಮಿ ಮತ್ತೆ ದಳಪತಿಗಳಿಗೆ ಟೆನ್ಷನ್ ಕೂಡ ಕಮ್ಮಿ ಆಗಿಲ್ಲ. ಪ್ರಮುಖವಾಗಿ ಅಭ್ಯರ್ಥಿ ಆಯ್ಕೆ ವಿಚಾರ ಕುರಿತಂತೆ ಈವರೆಗೂ ಕೂಡ ಕಗ್ಗಂಟು ಮುಂದುವರಿತಾ ಇದೆ. ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕಾ ಇಲ್ಲ ಬೇರೊಬ್ಬರು ಸ್ಪರ್ಧೆ ಮಾಡಬೇಕಾ ಅಂತಕ್ಕಂಥ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಆದಂಥ ಒಳೇಟಿನ ಆತಂಕ ಕೂಡ ಈಗ ದಳಪತಿಗಳನ್ನು ಕಾಡ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಬಿಜೆಪಿ ಜೊತೆ ಮೈತ್ರಿ ಏರ್ಪಟ್ಟಿದ್ರು ಸಹಿತವಾಗಿ ಸಹಜವಾಗಿ ಅನೇಕ ನಾಯಕರು ಮೈತ್ರಿಯನ್ನು ವಿರೋಧಿಸಿ ಪಕ್ಷಾಂತರ ಮಾಡಿದ್ದಾರೆ. ಪ್ರಮುಖವಾಗಿ ಅಲ್ಪಸಂಖ್ಯಾತ ನಾಯಕರುಗಳೇನಿದ್ದಾರೆ ಅವರು ಜೆ ಡಿ ಎಸ್ ಅನ್ನು ತೊರೆದಿದ್ದಾರೆ. ಇದರ ಜೊತೆಗೆ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗಬೇಕು ಎಂತಕ್ಕಂಥ ಆಗ್ರಹ ಈಗ ಮಂಡ್ಯ ಭಾಗದ ಜೆ ಡಿ ಎಸ್ ನಾಯಕರಿಂದ ಕೇಳಿಬಂದರೂ ಸಹಿತವಾಗಿ ಪ್ರಮುಖವಾಗಿ ಮೈತ್ರಿ ಹಂಚಿಕೆ ವಿಚಾರ ಅಂದರೆ 28 ಕ್ಷೇತ್ರಗಳ ಜೊತೆಗೆ ಜೆ ಡಿ ಎಸ್ಗೆ ಒಲ್ದಿರ್ತಕ್ಕಂಥ 3 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಸಬೇಕಾದಂಥ ಜವಾಬ್ದಾರಿ ಕೂಡ ಈಗ ಕುಮಾರಸ್ವಾಮಿ ಅವರ ಮೇಲಿದೆ. ಜೊತೆಗೆ ಏನಾದರೂ ರಾಷ್ಟ್ರ ರಾಜಕಾರಣಕ್ಕೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ರಾಜ್ಯ ರಾಜಕಾರಣದ ಬಿಗಿ ಹಿಡಿತ ಸಡಿಲ ಆಗುತ್ತೆ ಅಂತಕ್ಕಂಥ ಆತಂಕ ಕೂಡ ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರು ಬಿರುಸಿನ ಪ್ರಚಾರ ನಡೆಸ್ತಾ ಇದ್ದಾರೆ. ಅಭ್ಯರ್ಥಿ ಕೂಡ ಮೊದಲನೆಯ ಲೀಸ್ಟ್ನಲ್ಲೇ ಕೂಡ ಟಿಕೆಟನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಈ ಹಂತದಲ್ಲಿ ಜೆ ಡಿ ಎಸ್ ನಲ್ಲಿರ್ತಕ್ಕಂಥ ಗೊಂದಲದ ಅಡ್ವಾಂಟೇಜನ್ನು ಇತರ ಪಕ್ಷಗಳು ಪಡೆಯೋದ್ರ ಜೊತೆಗೆ ಪ್ರಮುಖವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ಮಂಡ್ಯದಲ್ಲಿರ್ತಕ್ಕಂಥ ಇತರ ನಾಯಕರುಗಳೇನಾದರೂ ಒಳೇಟಿನ ಪೆಟ್ಟನ್ನು ನೀಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಪಕ್ಷಕ್ಕೂ ಕೂಡ ಹಿನ್ನಡೆ ಆಗುತ್ತೆ ಅಂತಕ್ಕಂಥ ಆತಂಕ ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾಳೆ ಕರೆದಿರ್ತಕ್ಕಂಥ ಸಭೆಯಲ್ಲಿ ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗಲಿದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಸ್ಪಷ್ಟವಾದಂಥ ಮಾಹಿತಿ ಚಿತ್ರಣ ಲಭ್ಯವಾಗಲಿದ್ದು ಸದ್ಯ ಈವರೆಗೂ ಕೂಡ ಕುಮಾರಸ್ವಾಮಿ ಅವರಿರ್ಬೋದು ಅಥವಾ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಮಂಡ್ಯ ಜಿಲ್ಲೆದ ಭಾಗದ ಶಾಸಕರು ಮತ್ತು ನಾಯಕರನ್ನು ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಅಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗಲಿದ್ದಾರೆ, ಪ್ರಮುಖವಾಗಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರಾ ಇಲ್ಲ ಸ್ಥಳೀಯ ನಾಯಕರು ಕೊಡ್ತಾರಾ ಅಂತಕ್ಕಂಥ ಚರ್ಚೆಗಳ ನಡುವೆಯೂ ಕೂಡ ಈವರೆಗೂ ಕೂಡ ದಳಪತಿಗಳು ಅದರಲ್ಲೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಚಾರ ಕುರಿತಂತೆ ಸಾಕಷ್ಟು ಟೆನ್ಷನ್ನಲ್ಲಿರುವಂತೆ ಕಂಡು ಬರ್ತಾ ಇರತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್. ತಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.